ಹಲೋ ಸ್ಟೂಡೆಂಟ್ಸ್, IFRS ಅಲ್ಲಿ ಇಂಪೇರ್ಮೆಂಟ್ ಲಾಸ್ ಬಗ್ಗೆ ಓಕೆನಾ, ನಮಗೆ 2020-21 ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿಗೆ ಒಂದು ಕ್ವಶನ್ ಕೇಳಿದ್ದಾರೆ. ತುಂಬಾ ಜನ ಕೇಳ್ತಾ ಇದ್ರಿ ಸರ್, ಈ ಕ್ವಶನ್ ನ ಸಾಲ್ವ್ ಮಾಡ್ಕೊಡಿ ಸರ್ ಅಂತ ಹೇಳಿ. ಫಸ್ಟ್ ಕ್ವಶನ್ ಓದ್ಬಿಡೋಣ ಏನಿದೆ ಅಂತ ಹೇಳಿ. ಆಮೇಲಿಂದ ಮುಖ್ಯದನ್ನ, ABC ಲಿಮಿಟೆಡ್ ಹ್ಯಾಸ್ ಎ ಕ್ಯಾರಿಂಗ್ ವ್ಯಾಲ್ಯೂ ಆಫ್ 2 lakhs. ಅನ್ ಇಂಪೇರ್ಮೆಂಟ್ ರಿವ್ಯೂ ಶೋಸ್ ದಟ್ recoverable amount is 1,10,000 and that intangible assets have net realizable value of 20,000. The assets make up ABC Limited is as follows: goodwill 30,000, intangible assets 50,000, tangible assets 1,20,000. Okay, now calculate impairment loss and show how this would be allocated ಅಂತ ಕೇಳಿದ್ದಾರೆ. ಓಕೆನಾ, ಈಗ ಏನ್ ಮಾಡಬಹುದು ಈ ಕ್ವಶನ್ ನ ಅಂತ ಹೇಳಿ ನೋಡೋಣ. ಓಕೆನಾ, ಇಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ಸ್ ನೆಟ್ ರಿಯಲೈಸಬಲ್ ವ್ಯಾಲ್ಯೂ 20,000 ನಮಗೆ ಬೇಕಾಗಿಲ್ಲ. ಓಕೆನಾ, ಅದು ಬೇಡದೆ ಇರತಕ್ಕಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ನಾವು ಯೂಶುವಲ್ ಆಗಿ ನಾವು ಇಂಪೇರ್ಮೆಂಟ್ ಲಾಸ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಇಂಪೇರ್ಮೆಂಟ್ ಲಾಸ್ ಇಸ್ ಈಕ್ವಲ್ಸ್ ಟು carrying value minus ಏನ್ ಕೊಟ್ಟಿದ್ದಾನೆ, ರೆಕವರಬಲ್ ವ್ಯಾಲ್ಯೂ ಅವನೇ ಕೊಟ್ಟಿದ್ದಾನೆ, ನಮ್ಗೇನು ಅವಶ್ಯಕತೆ ಇಲ್ಲ. ಓಕೆನಾ, ರೆಕವರಬಲ್ ವ್ಯಾಲ್ಯೂ ಅವನೇ ಕೊಟ್ಬಿಟ್ಟಿದ್ದಾನೆ. ಎಷ್ಟಿದೆ ಅಂತೆ ಕ್ಯಾರಿಂಗ್ ವ್ಯಾಲ್ಯೂ ಅಂದ್ರೆ 2 lakh rupees ಇದೆಯಂತೆ. ಹಾಗೆ ರೆಕವರಬಲ್ ವ್ಯಾಲ್ಯೂ 1,10,000 rupees ಇದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಮ್ಗೆ ಇಂಪೇರ್ಮೆಂಟ್ ಲಾಸ್ ಎಷ್ಟಾಗ್ತಾ ಇದೆ ಅಂದ್ರೆ 90,000 rupees ಇಂಪೇರ್ಮೆಂಟ್ ಲಾಸ್ ಬರ್ತಾ ಇದೆ. ಇಲ್ಲಿ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಇಂಪೇರ್ಮೆಂಟ್ ಲಾಸ್ ಕ್ಯಾಲ್ಕುಲೇಟ್ ಮಾಡೋದಲ್ಲ, ಯಾಕೆ ಅಂದ್ರೆ ಕ್ಯಾರಿಂಗ್ ವ್ಯಾಲ್ಯೂನು ಅವನೇ ಕೊಟ್ಟಿದ್ದಾನೆ, ಮತ್ತೆ ರೆಕವರಬಲ್ ವ್ಯಾಲ್ಯೂನು ಅವನೇ ಕೊಟ್ಟಿದ್ದಾನೆ. ಆಗಿರ್ತಕ್ಕಂತ ಇಂಪೇರ್ಮೆಂಟ್ ಲಾಸಸ್ ನ ನಮಗೆ ಮೂರು ತರ ಅಸೆಟ್ಸ್ ಕೊಟ್ಟಿದ್ದಾನೆ. ಒಂದು ಗುಡ್ವಿಲ್ ಕೊಟ್ಟಿದ್ದಾನೆ, ಎಷ್ಟ್ ವ್ಯಾಲ್ಯೂ ಇದೆ ಅಂದ್ರೆ 50,000 rupees ಇದೆ. ಎರಡನೇದು ಇಂಟ್ಯಾಂಜಿಬಲ್ ಅಸೆಟ್ ಇದೆ, ಎಷ್ಟ್ ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ 50,000 rupees ಇದೆ. ಸಾರಿ, ಇದು 30,000 ಇದೆ, ಇದು 50,000 rupees ಇದೆ. ಓಕೆನಾ, ಹಾಗೆ ಟ್ಯಾಂಜಿಬಲ್ ಅಸೆಟ್ಸ್ ಎಷ್ಟಿದೆಯಪ್ಪ ಅಂದ್ರೆ 1,20,000 rupees ಇದೆ. ಕರೆಕ್ಟಾ? ಹಾಗಾದ್ರೆ ನಮ್ಮ ಹತ್ರ ಟೋಟಲ್ ಎಷ್ಟಿದೆಯಪ್ಪ ಅಂದ್ರೆ 1 lakh ಅಥವಾ 2 lakh rupees ಅಸೆಟ್ ಇದೆ, ಕ್ಯಾರಿಯಿಂಗ್ ವ್ಯಾಲ್ಯೂ ಇದೆ. ಕರೆಕ್ಟಾ? ಈ ಕ್ಯಾರಿಯಿಂಗ್ ವ್ಯಾಲ್ಯೂ ನಲ್ಲಿ ಇದನ್ನ ಕ್ಯಾರಿಯಿಂಗ್ ವ್ಯಾಲ್ಯೂ ಅಂತಾನೆ ಹೇಳ್ತೀನಿ. ಏನಂತ ಹೇಳ್ತೀನಿ? ಕ್ಯಾರಿಯಿಂಗ್ ವ್ಯಾಲ್ಯೂ. ಈಗ ನಮಗೆ ಇಂಪೇರ್ಮೆಂಟ್ ಲಾಸ್ ಆಗಿದೆ, ಕರೆಕ್ಟಾ? ಇಂಪೇರ್ಮೆಂಟ್ ಲಾಸ್ ಒಟ್ಟು ಎಷ್ಟಾಗಿದೆ ಅಂತ ಹೇಳಿದ್ರೆ 90,000 rupees ಇಂಪೇರ್ಮೆಂಟ್ ಲಾಸ್ ಆಗಿದೆ. ಈಗ ಪ್ರಾಬ್ಲಮ್ ಎಲ್ಲಿರೋದು ಅಂದ್ರೆ, ಈ 90,000 rupees ಇಂಪೇರ್ಮೆಂಟ್ ಲಾಸ್ ನ ಫಸ್ಟ್ ಯಾವ ಅಸೆಟ್ ಅಲ್ಲಿ ಮೈನಸ್ ಮಾಡಬೇಕು? ಆಗಿರ್ತಕ್ಕಂತ ಇಂಪೇರ್ಮೆಂಟ್ ಏನಾಗಿದೆ, ರಿಡಕ್ಷನ್ ಏನಾಗಿದೆ, ಆ ರಿಡಕ್ಷನ್ ಅನ್ನ ರಿಡ್ಯೂಸ್ ಮಾಡೋದನ್ನ ಯಾವ್ದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು, ಯಾವ್ದಕ್ಕೆ ಸೆಕೆಂಡ್ ಪ್ರಯಾರಿಟಿ ಕೊಡಬೇಕು, ಯಾವ್ದಕ್ಕೆ ಥರ್ಡ್ ಪ್ರಯಾರಿಟಿ ಕೊಡಬೇಕು. ನಾನಾದ್ರೆ 90,000 rupees, ನಾನಲ್ಲ, ರೂಲ್ಸ್ ಹೇಳುತ್ತೆ. ಓಕೆನಾ, ಫಸ್ಟ್ ಇಂಪೇರ್ಮೆಂಟ್ ಲಾಸ್ ಅಲ್ಲಿ ಫಸ್ಟ್ ಗುಡ್ ವಿಲ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಅದನ್ನ ಏನ್ ಮಾಡೋಣ, ಲಾಸ್ ಆಗಿದೆ ಅಂತ ಎಲಿಮಿನೇಟ್ ಮಾಡೋಣ. ಆಗ ನಮಗೆ ರಿವೈಸ್ಡ್ ಕ್ಯಾರಿಯಿಂಗ್ ವ್ಯಾಲ್ಯೂ ಗುಡ್ವಿಲ್ ಏನು ಬರೋದಿಲ್ಲ. ಕರೆಕ್ಟಾ? ಅಲ್ಲಿ 90,000 ಅಲ್ಲಿ 30,000 ಹೋಯ್ತು, ಇನ್ನು 90 ಮಿಕ್ಕಿದ್ದು 60,000 ಅಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ ನ ಕಂಪ್ಲೀಟ್ ಆಗಿ ಇಂಪೇರ್ಮೆಂಟ್ ಲಾಸ್ ಆಗಿದೆ ಅಂತ ಅದನ್ನು ನಿಲ್ ಮಾಡ್ತಾರೆ. ಓಕೆನಾ? ಇನ್ನು ಉಳಿದಿರೋದು ಎಷ್ಟಪ್ಪ, 90,000 ಅಲ್ಲಿ ಆಲ್ರೆಡಿ 30,000 ಗುಡ್ವಿಲ್ ನ ಎಲಿಮಿನೇಟ್ ಮಾಡಿದೀವಿ, ಇಂಪೇರ್ಮೆಂಟ್ ಮಾಡಿದೀವಿ. ಇಂಟ್ಯಾಂಜಿಬಲ್ ಅಸೆಟ್ಸ್ ನ 50,000 ನ ಇಂಪೇರ್ಮೆಂಟ್ ಮಾಡಿದ್ವಿ. ಇನ್ನೆಷ್ಟ್ ಮಾಡಬೇಕಾಗುತ್ತೆ, 10,000 ಇದೆ, ಆ 10,000 ನ ಮಾತ್ರ ಟ್ಯಾಂಜಿಬಲ್ ಅಸೆಟ್ಸ್ ಗೆ ಮಾಡೋಣ.
ಆಗ 1,20,000 ನಲ್ಲಿ 10,000 ಹೋದ್ರೆ ಇನ್ನೆಷ್ಟು ಬರುತ್ತೆ 1,10,000. ಹಾಗಾದ್ರೆ ರಿವೈಸ್ಡ್ ಕ್ಯಾರಿಂಗ್ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ? 1,10,000 ಇಸ್ ಬರ್ತಾ ಇದೆ. ಇದಕ್ಕೆ 6 ಮಾರ್ಕ್ಸ್. ಓಕೆನಾ? ತುಂಬಾ 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 ಈಸಿ ಆಗಿದೆ. ಓಕೆನಾ? ಇದನ್ನ ಕಾಪಿ ಮಾಡ್ಕೊಳ್ಳಿ. ದಿಸ್ ಇಸ್ 2020-21 ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿ ಕೇಳಿರ್ತಕ್ಕಂಥ ಕ್ವಶನ್. 6 ಮಾರ್ಕ್ಸ್ ಸೆಕ್ಷನ್ ಬಿ ನಲ್ಲಿ ಕೇಳಿದೆ. ಓಕೆನಾ? ಓಕೆ, ಫೈನ್.